ಧನುಸ್ಸು ರಾಶಿ ಆಕಸ್ಮಿಕವಾಗಿ ಧನ ನಷ್ಟವಾಗುತ್ತೆ ನಿಮ್ಮ ನಿರೀಕ್ಷೆಗೆ ಬರುವುದೇ ಇಲ್ಲ ಅಥವಾ ನಿಮ್ಮ ಕಲ್ಪನೆಗೆ ಬರುವುದೇ ಇಲ್ಲ ನಿಮ್ಮ ಗಮನಕ್ಕೆ ಬರುವುದೇ ಇಲ್ಲ ದುಡ್ಡು ಮಾತ್ರ ಖರ್ಚಾಗುವಂಥದ್ದು ನಷ್ಟವಾಗುವಂಥದ್ದು ನಂಬಿಕಸ್ಥರಿಂದ ಮೋಸವಾಗ್ತಕ್ಕಂತಹ ಸಾಧ್ಯತೆ ಇದೆ ಯಾರನ್ನು ನೀವು ನಂಬಿರ್ತಿರೋ ಅಥವಾ ಯಾರು ನಿಮ್ಮ ಆತ್ಮೀಯರಿರ್ತಾರೋ ಅವರಿಂದ ನಿಮಗೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ಅವರು ವಂಚನೆಯನ್ನು ಮಾಡ್ತಾರೆ ಮೋಸವನ್ನು ಮಾಡ್ತಾರೆ ಇದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಂತಕ್ಕಂತಹದ್ದು ನಿಮಗೆ ಗೊತ್ತಾಗಬೇಕು ಕೆಲಸಗಾರರಿಂದ ನಷ್ಟ ಯಾರು ನಿಮ್ಮ ಕೈ ಕೆಳಗೆ ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರು ನಿಮಗೆ ಯಾವುದೋ ನಷ್ಟವನ್ನು ಮಾಡ್ತಾರೆ ಒಂದು ಪದಾರ್ಥವನ್ನು ಹಾಳು ಮಾಡುವಂಥದ್ದು ಅಥವಾ ಇಟ್ಟ ಜಾಗದಲ್ಲಿ ಪದಾರ್ಥಗಳು ಕಾಣೆಯಾಗುವಂಥದ್ದು ಈ ರೀತಿಯ ನಷ್ಟವನ್ನು ಅವರು ಮಾಡ್ತಾರೆ ಆರೋಗ್ಯದ ದೃಷ್ಟಿಯಿಂದ ಉಸಿರಾಟದ ಸಮಸ್ಯೆ ನಿಮಗೆ ಹೆಚ್ಚು ತೊಂದರೆಯನ್ನು ಮಾಡುತ್ತೆ ಗಮನಿಸ್ಕೊಳ್ಳಿ ತಾತ್ಸಾರ ಬೇಡ ಅದು ನಿಮಗೆ ಆಪತ್ತನ್ನು ತರುವಂತಹ ಸೂಚನೆಯೂ ಇದೆ ಗಾಬರಿಯಾಗುವಂತಹ ಅವಶ್ಯಕತೆ ಇಲ್ಲ ಪೂರ್ವ ನಿರ್ಧಾರ ಸರಿಯಾಗಿರಬೇಕು ಮನಸ್ಸಿನಲ್ಲಿ ಆತಂಕ ನನಗೆ ಏನಾಗ್ಬಿಡುತ್ತೋ ಅಂತಕ್ಕಂತಹ ಆತಂಕ ಮಾತ್ರ ಹೆಚ್ಚಿರುತ್ತೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅದನ್ನು ಹೊರತಾಗಿ ಅದಕ್ಕೆ ಬೇಕಾದಂತಹ ಸೂಕ್ತ ವ್ಯವಸ್ಥೆಯನ್ನು ಪರಿಹಾರವನ್ನು ಸರಿಯಾದಂತಹ ಮಾರ್ಗವನ್ನು ಅನುಸರಿಸಬೇಕಾದಂತಹದ್ದು ಮುಖ್ಯ ನಕಾರಾತ್ಮಕವಾದಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಯಾವುದೇ ರೀತಿಯ ಶುಭ ಆಲೋಚನೆಗಳು ಶುಭ ಕಾರ್ಯಗಳು ಶುಭವಾದಂತಹ ಸಂದರ್ಭ ಈ ದಿವಸ ಬರುವುದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿರುತ್ತೆ ಆಲೋಚನೆಯನ್ನು ಮಾಡಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯ ಸುಧಾರಣೆಯಾಗಲಿ ಶುಭವಾಗಿ ಮಕರ ರಾಶಿ ಹಣ ಹೂಡಿಕೆಯಲ್ಲಿ ಧನಲಾಭ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಯಾವುದೋ ಫಿಕ್ಸೆಡ್ ಹಾಕ್ತೀರಿ ಅದು ಭವಿಷ್ಯದಲ್ಲಿ ಉತ್ತಮವಾದಂತಹ ಲಾಭವನ್ನು ಕೊಡೋದಕ್ಕೆ ಈ ದಿವಸ ಯೋಗ್ಯವಾಗಿ ನಿಮಗೆ ಫಲಿತವಾಗ್ತಕ್ಕಂಥದ್ದು ಬೇರೆಯವರಿಗೆ ಹಣದ ಸಹಾಯ ಯಾರಿಗೋ ನಿಮ್ಮ ಆತ್ಮೀಯರಿಗೋ ಅಥವಾ ಅಗತ್ಯವಿರುವಂಥವರಿಗೂ ಹಣದ ಸಹಾಯವನ್ನು ಮಾಡೋದಕ್ಕೆ ಮುಂದಾಗ್ತೀರಿ ಅದು ಬಹಳ ಒಳ್ಳೆಯದು ಯಾವುದೇ ರೀತಿಯ ಆಸೆಯನ್ನ ಪ್ರತಿಫಲಾಪೇಕ್ಷೆಯನ್ನ ಇಟ್ಟುಕೊಳ್ಳದಲೇ ಸಹಾಯವನ್ನ ಮಾಡಿದರೆ ಅದು ಇನ್ನೂ ಕೂಡ ಒಳಿತು ಅಂತ ಹೇಳಿ ಹೇಳಬೇಕು ಗೌರವ ಸನ್ಮಾನಗಳಿಗೆ ಅವಕಾಶ ಇದೆ ಗೌರವಕ್ಕೆ ಮತ್ತು ಸಮಾಜದಲ್ಲಿ ನಿಮ್ಮನ್ನ ಮರ್ಯಾದೆ ಮಾಡಲಿಕ್ಕೆ ಒಂದು ಅವಕಾಶ ಇರತಕ್ಕಂಥದ್ದು ಬೇರೆಯವರ ಭಾವನೆಗೂ ಕೂಡ ನೀವು ಗೌರವವನ್ನು ಕೊಡಬೇಕಾಗುತ್ತೆ ಬೇರೆಯವರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಬೇರೆಯವರ ಒಂದು ಮನಸ್ಸಿನ ಅಳಲನ್ನು ನಿಮ್ಮ ಹತ್ರ ಹೇಳಿಕೊಂಡಾಗ ಅದಕ್ಕೆ ಸ್ಪಂದಿಸ್ಬೇಕಾಗತ್ತೆ ಅದು ಬಹಳ ಮುಖ್ಯವಾದಂಥದ್ದು ಯಾವ ವ್ಯಕ್ತಿಯ ದುರ್ಬಳಕೆಯನ್ನು ಮಾಡಿಕೊಳ್ಬೇಡಿ ಒಬ್ಬ ವ್ಯಕ್ತಿಯ ಪರಿಚಯವಾಗಿದೆ ಅವರ ಹತ್ರ ಏನೋ ಒಂದು ವೈಶಿಷ್ಟ್ಯ ಇದೆ ಅವರು ಎಲ್ಲ ರೀತಿಯಿಂದಲೂ ಸಮರ್ಥರು ಅಂತ ಹೇಳಿ ನಿಮಗೆ ಗೊತ್ತಾದರೆ ಆ ವ್ಯಕ್ತಿಯನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಸ್ವಭಾವವಾಗಿರುತ್ತೆ ಅದು ಖಂಡಿತ ಬೇಡ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುವಂಥದ್ದು ಹಿರಿಯರ ಬೇಸರಕ್ಕೆ ಕಾರಣವಾಗ್ತೀರಿ ನೀವು ಎಷ್ಟು ಏನೇ ಸಾಧನೆ ಮಾಡಿದರೂ ಕೂಡ ದೊಡ್ಡವರ ಮನಸ್ಸನ್ನು ಮುಟ್ಲಿಕ್ಕೆ ನಿಮ್ಮ ಹತ್ರ ಆಗ್ತಾ ಇಲ್ಲ ದೊಡ್ಡವರ ಹತ್ರ ಅಸ್ತು ಅಂತ ಹೇಳಿ ಅನ್ನಿಸ್ಕೊಳೋದಕ್ಕೆ ಆಗ್ತಾ ಇಲ್ಲ ಅವರು ನಿಮಗೆ ಶಹಭಾಷ್ಗಿರಿಯನ್ನು ಕೊಡ್ತಾ ಇಲ್ಲ ಇದು ನಿಮಗೆ ಇರತಕ್ಕಂತಹ ದೌರ್ಬಲ್ಯ ಅಂತ ಹೇಳಿ ಹೇಳಬೇಕು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಉದ್ಯೋಗದಲ್ಲಿ ಶತ್ರು ಕಾಟ ನೀವು ಪಾಡಿ ನೀವು ಕೆಲಸವನ್ನು ಮಾಡ್ತಾ ಇರ್ತೀರಿ ಆದರೆ ನಿಮ್ಮ ವಿರೋಧಿಗಳು ನಿಮ್ಮನ್ನು ಕೆಲಸವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಯಾವಾಗ ಕೆಲಸವನ್ನು ಪರಿಪೂರ್ಣವಾಗಿ ಮಾಡೋದಕ್ಕಾಗುದಿಲ್ವೋ ಆಗ ನಿಮಗೆ ಬರಬೇಕಾದಂತಹ ಅನುಕೂಲತೆಗಳು ನಿಮ್ಮ ಮೇಲಧಿಕಾರಿಗಳು ಹೇಗೆ ನಿಮ್ಮ ಜೊತೆ ವರ್ತಿಸಬೇಕು ಅವರ ಕರ್ತವ್ಯವನ್ನು ಅವರು ಮಾಡಲೇಬೇಕಾಗತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ ಶೀತ ಸಂಬಂಧವಾದಂತಹ ಸಮಸ್ಯೆ ಆಗುತ್ತೆ ಜ್ವರ ಬರಬಹುದು ಅಥವಾ ತಲೆನೋವು ಮೈಕೈ ನೋವು ಈ ರೀತಿಯ ಶೀತ ಸಂಬಂಧಿಯಾದಂತಹ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು ಸಾಲಗಾರರಿಂದ ಕಿರಿಕಿರಿ ಆಗುತ್ತೆ ಯಾವತ್ತೋ ಯಾವುದೋ ಕೆಲಸಕ್ಕೆ ಸಾಲ ಮಾಡಿರ್ತೀರಿ ಅದನ್ನು ಪರಿಪೂರ್ಣವಾಗಿ ತೀರುವಳಿ ಮಾಡಲಿಕ್ಕೆ ಅವಕಾಶ ಆಗಿರುವುದಿಲ್ಲ ಅಂತಹ ಸಾಲ ಕೊಟ್ಟಂಥವರು ಈ ದಿವಸ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡತಕ್ಕಂಥದ್ದು ಹಣದ ವಿಚಾರಕ್ಕೆ ಜಗಳವೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಬುದ್ಧಿವಂತಿಕೆಯಿಂದ ಜಾಣ್ಮೆಯಿಂದ ವಿಧೇಯರಾಗಿ ಪಡೆದುಕೊಂಡಂತಹ ಹಣವನ್ನು ಗೌರವಯುತವಾಗಿ ಹಿಂದಿರುಗಿಸ್ತಕ್ಕಂತಹ ಪ್ರಯತ್ನವನ್ನು ಸೂಕ್ತವಾದಂತಹ ರೀತಿಯ ಸಮಯವನ್ನು ಕೇಳಿಕೊಳ್ಳುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಹಣೆ ಬರಕ್ಕೆ ಹೊಣೆ ಯಾರು ಅಂತಕ್ಕಂತಹ ವೇದಾಂತದ ಮಾತನ್ನು ಆಡ್ತೀರಿ ಅದಲ್ಲ ವ್ಯವಹಾರವನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ನಿಮಗಿದು ಗೊತ್ತಿರಬೇಕಿತ್ತು ಈಗೆಲ್ಲ ವ್ಯವಹಾರವನ್ನು ಮಾಡಿ ಸಾಲವನ್ನು ತಲೆಗೆ ಕಟ್ಟಿಕೊಂಡು ತೀರಿಸುವುದಕ್ಕೆ ಒದ್ದಾಟ ಮಾಡ್ತಾ ಇರಬೇಕಾದ್ರೆ ಬರಕ್ಕೆ ಹೊಣೆ ಯಾರು ಅಂತ ಹೇಳಿ ವೇದಾಂತದ ಮಾತನ್ನು ಆಡಿದರೆ ಯಾರು ಒಪ್ಪುತ್ತಾರೆ ಅದನ್ನು ಆ ರೀತಿಯ ಮಾತು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅಂತ ಹೇಳಿ ಹೇಳಬೇಕು ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಸಮಾಧಾನವಾಗುತ್ತೆ ನಿಮ್ಮ ಮಾತಿಗೆ ಏನೋ ಸ್ವಲ್ಪ ಬೆಲೆ ಸಿಕ್ಕುತ್ತೆ ಸಾಲಗಾರರ ಒತ್ತಡ ಕಡಿಮೆ ಆಗಬಹುದು ಅಂತಕ್ಕಂತಹ ಸೂಚನೆ ಇರುತ್ತೆ ಪ್ರತ್ಯಂಗಿರಾದೇವಿಯನ್ನು ಆರಾಧನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಮಕ್ಕಳಿಂದ ಸಂತೋಷ ಮಕ್ಕಳ ಅಭಿವೃದ್ಧಿ ಅವರ ಸಾಧನೆ ಅವರ ವಿದ್ಯಾಭ್ಯಾಸ ಅವರ ನೌಕರಿ ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಒಡನಾಟ ಅವರು ಸಮಾಜದಲ್ಲಿ ಮಾಡಿರ್ತಕ್ಕಂತಹ ಹೆಸರು ಇವೆಲ್ಲವೂ ಕೂಡ ಗಣನೆಗೆ ಬರುತ್ತೆ ನಿಮ್ಮ ಮನಸ್ಸಿಗೆ ಸಂತೋಷವಾಗ್ತಕ್ಕಂಥದ್ದು ಆದರೆ ಆಕಸ್ಮಿಕವಾಗಿ ದುರಂತವಾಗುತ್ತೆ ನಿಮ್ಮ ನಿರೀಕ್ಷೆಯಲ್ಲಿರೋದಿಲ್ಲ ಏನೋ ಒಂದು ದೊಡ್ಡ ಅವಘಡ ನಡೆದು ಹೋಗುವಂತಹ ಸೂಚನೆ ಇದೆ ಆದಷ್ಟು ಮಾನಸಿಕವಾಗಿ ಗಟ್ಟಿತನವನ್ನು ನೀವು ಪ್ರದರ್ಶನ ಮಾಡಬೇಕು ಮಾನಸಿಕವಾಗಿ ಧೈರ್ಯವಾಗಿರಬೇಕು ಅಂತ ಹೇಳಿ ಹೇಳುವಂಥದ್ದು ದೂರದ ಪ್ರಯಾಣ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ ನಿಮಗೆ ಇಷ್ಟ ಇದೆಯೋ ಕಷ್ಟವೋ ಗೊತ್ತಿಲ್ಲ ಮಾಡಲೇಬೇಕಾದಂತಹ ಅನಿವಾರ್ಯತೆ ಮಾತ್ರ ಇರುತ್ತೆ ನ್ಯಾಯಾಲಯದ ಕೆಲಸಕ್ಕೆ ಆದ್ಯತೆಯನ್ನು ಕೊಡ್ತೀರಿ ನ್ಯಾಯಸಮ್ಮತವಾಗಿ ಯಾವ ಸಮಸ್ಯೆ ಇದೆಯೋ ಅದು ಬಗೆಹರಿಬೇಕು ಅಂತಕ್ಕಂತಹ ಒತ್ತಡ ನಿಮ್ಮದಾಗಿರ್ತಕ್ಕಂಥದ್ದಾಗತ್ತೆ ಹಣದ ವಿಚಾರದಲ್ಲಿ ಗೊಂದಲ ಎಲ್ಲೋ ಹೊರಟಿರ್ತೀರಿ ಯಾವುದೋ ಕೆಲಸಗಳಾಗಬೇಕಾಗಿದೆ ಕೈಯಲ್ಲಿ ಹಣ ಇಲ್ಲ ಅದಕ್ಕೆ ತುಂಬ ತೊಂದರೆಯನ್ನು ಮಾಡ್ತೀರಿ ಪೇಚಾಡ್ಕೊಡ್ತೀರಿ ಬೇರೆಯವರನ್ನ ಕೇಳ್ತೀರಿ ಅದು ಏನೋ ಒಂದು ರೀತಿಯ ಗೋಜಲಾಗುವಂತಹದ್ದಿದೆ ಕೋಪ ಮಾತ್ರ ನಿಯಂತ್ರಣದಲ್ಲಿರಬೇಕು ಆಗ ಮಾತ್ರ ಒಳ್ಳೆಯದಾಗುತ್ತೆ ಪರಿಸ್ಥಿತಿಯನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ನೀವು ಆಲೋಚನೆಯನ್ನು ಮಾಡಬೇಕು ಪರಿಸ್ಥಿತಿಗೆ ಅನುಗುಣವಾಗಿ ಕೋಪವನ್ನು ಹೆಚ್ಚು ಮಾಡಿಕೊಂಡ್ರೆ ಆಗಬೇಕಾದಂತಹ ಕೆಲಸವೂ ಆಗೋದಿಲ್ಲ ಎಲ್ಲ ಜನ ನಿಮ್ಮಿಂದ ದೂರವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ